नमस्कार, वेरी गुड मॉर्निंग। ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು। ಮಾಲಿನ್ಯ ತಗ್ಗಿಸಬೇಕಾದಲ್ಲಿ ಅಕ್ರಮದ ಶಾಖಾ ಎದ್ದಿದ್ಯಾಕೆ? ಎಲ್ಬೋರ್ಡ್ ಕಂಪನಿಗೆ ಟೆಂಡರ್ ಕೊಟ್ಟಿದ್ದಾದರೂ ಯಾರು? ಮೋದಿಗೆ ಬರೆದಂತಹ ಪತ್ರದಲ್ಲಿ ಏನಿದೆ? 2400 ಕೋಟಿ ರಹಸ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಹೊತ್ತಿನ ಸ್ಪೆಷಲ್। ಇದು ಅಕ್ರಮ ಮಾಲಿನ್ಯ। ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಈ ಅಕ್ರಮ ಮಾಲಿನ್ಯ, ಎಲ್ಲಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ KPCL ನಲ್ಲಿ ನಡೆದಿದೆಯಾ? ಹಾಗಾದ್ರೆ ಬಹುಕೋಟಿ ಅಕ್ರಮ, ಪ್ರಧಾನಿ ಕಚೇರಿಗೆ ಕಂಪ್ಲೇಂಟ್ ಕೂಡ ಹೋಗಿದೆ। ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, 35 ಪುಟಗಳ ದೂರದು ಪ್ರಧಾನಿ ಕಚೇರಿಗೆ ರವಾನೆಯಾಗಿದೆ ಬ್ರೇಕಿಂಗ್ ನ್ಯೂಸ್। ಈ ಕಂಪ್ಲೇಂಟ್ ಕೊಟ್ಟಿರೋರು ಯಾರೋ ಅಲ್ವೇ ಅಲ್ಲ, KPCL ಅಲ್ಲೇ ಕೆಲಸ ಮಾಡಿ ನಿವೃತ್ತರಾದಂತ ಕಾರ್ಯಪಾಲಕ ಇಂಜಿನಿಯರ್ ಕೊಟ್ಟಿರುವಂತ ದೂರಿದು। ನಿವೃತ್ತ ಕಾರ್ಯಪಾಲಕ ಇಂಜಿನಿಯರ್ ಎಲ್ ಶ್ರೀನಿವಾಸ್ ಅವರ ಹೆಸರು। 35 ಪುಟಗಳ ದೂರನ್ನ ಕೊಟ್ಟಿದ್ದಾರೆ ಎಲ್ ಶ್ರೀನಿವಾಸ್ ಅವರು। ಅವರು ನೋಡಷ್ಟು ನೋಡಿದ್ರು ಇಲ್ಲೆಲ್ಲೂ ಆಗಲ್ಲ ಅಂತ ಡೈರೆಕ್ಟ್ ಪ್ರಧಾನಮಂತ್ರಿಗಳ ದೂರು ಕೊಟ್ಟಿದ್ದಾರೆ। ದೂರಿನ ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಕೂಡ ಸಿಕ್ಕಿದೆ। 2400 ಕೋಟಿ ಮೌಲ್ಯದ ಟೆಂಡರ್ ಅದು। ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಎಲ್ಲ ಇದು ಮಾಡ್ತಾರೆ, ಟೆಂಡರ್ ನೋಡಿ ಹೆಂಗಿದೆ ಅಂತ। ಈ ಟೆಂಡರ್ ನಲ್ಲಿ ಅಕ್ರಮದಿಂದ ಆರಂಭವಾಗಿಲ್ವಂತೆ ಇನ್ನು ಕೂಡ ಕಾಮಗಾರಿಗಳು। ಹಾಗಾಗಿ ಇದರ ಬಗ್ಗೆ ಕಂಪ್ಲೀಟ್ 35 ಪುಟಗಳ ದೂರನ್ನು ಕೊಟ್ಟಿದ್ದಾರೆ ಎಲ್ ಶ್ರೀನಿವಾಸ್ ಪ್ರಧಾನಮಂತ್ರಿ ಕಚೇರಿಗೆ। ಇದರ ಮುಂದುವರಿದ ಭಾಗ, ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ। ಮಾಲಿನ್ಯ ತಗ್ಗಿಸಬೇಕು ಅಂತ ಆದೇಶಿಸಿತ್ತು ಸುಪ್ರೀಂ ಕೋರ್ಟ್। 2024 ಒಳಗಾಗಿ ಮಾಲಿನ್ಯ ತಗ್ಗಿಸಬೇಕು ಅನ್ನೋ ಆದೇಶ ಇತ್ತು। ಕಳೆದ ವರ್ಷ ಟೆಂಡರ್ ನೀಡಿದ್ರು, ಕಾಮಗಾರಿ ಮಾತ್ರ ಶುರುವಾಗಿಲ್ಲ। ಈ ಕಾಮಗಾರಿ ಹಿಂದಿರೋದು ದೊಡ್ಡ ಮಟ್ಟದ ಟೆಂಡರ್ ಅಕ್ರಮದ ಆರೋಪ ಬ್ರೇಕಿಂಗ್ ನ್ಯೂಸ್ ನಂಬರ್ 2। ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳ ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಚಾಲನೆ ಹಾಗೂ ನಿರ್ವಹಣೆ ಇದನ್ನ ಔಟ್ಸೋರ್ಸಿಂಗ್ ಹೊರಗುತ್ತಿಗೆ ಟೆಂಡರ್ ಇದು। ಮಾಲಿನ್ಯ ತಡೆಗಟ್ಟೋದಕ್ಕೆ ಜಾರಿ ಆಯಿತು ಟೆಕ್ನಿಕಲ್ ಅಳವಡಿಕೆ, ಜೊತೆಗೆ ಕಾಮಗಾರಿಯ ಫಿನಿಶ್ ಮಾಡಿಲ್ಲ। ಆಫ್ ಕೋರ್ಸ್ ಅದೆಲ್ಲೋ ಕೂಡ ಈಗ ಅಕ್ರಮದ ವಾಸನೆ ಸಿಕ್ಕಾಕೊಂಡಿದೆ। RTPS BTPS YTPS ನಲ್ಲಿ 2400 ಕೋಟಿಯ ಟೆಂಡರ್ ಅದು। ಈ ಟೆಂಡರ್ ನಲ್ಲಿ ಅಕ್ರಮದಿಂದಾಗಿ ಈ ಕಾಮಗಾರಿ ಆರಂಭ ಆಗಿಲ್ಲ ಅನ್ನೋದು ಈ ಕಂಪ್ಲೇಂಟ್ ಹೇಳ್ತಾ ಇದೆ। ಈಗ ಪ್ರಧಾನಿ ಕಾರ್ಯಾಲಯಕ್ಕೆ ಎಲ್ ಶ್ರೀನಿವಾಸ್ ರಿಟೈರ್ಡ್ ಇಂಜಿನಿಯರ್, ಇದೇ KPCL ಅಲ್ಲಿ ಈ ಟೆಂಡರ್ ಅಕ್ರಮದ ಬಗ್ಗೆ ಅವರೇ ನೇರವಾಗಿ ಪ್ರಧಾನಮಂತ್ರಿಗಳ ಕಚೇರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ। 2400 ಕೋಟಿ ಅಕ್ರಮ ಇದು। ಸೊ ಹಾಗಾಗಿ ಈ ಅಕ್ರಮದ ಸುಳಿವು ಅವರೇ ಕೊಟ್ಟಿದ್ದಾರೆ, ಅಲ್ಲೇ ಕೆಲಸ ಮಾಡಿದವರು, ಇಂಚಿಂಚು ಮಾಹಿತಿ ಇರುತ್ತೆ, ಎಲ್ಲವನ್ನು ಕಲೆಕ್ಟ್ ಮಾಡಿ ಕಂಪ್ಲೀಟ್ ಮಾಹಿತಿಯನ್ನು 2024 ಮಾಲಿನ್ಯ ತಗ್ಗಿಸಬೇಕಿರೋದು ಸುಪ್ರೀಂ ಕೋರ್ಟ್ ಆದೇಶ। ಸರ್ಕಾರ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೂಚನೆ ಕೊಟ್ಟಿತ್ತು, ಈಗ ಆ ನಿಯಂತ್ರಣಕ್ಕೆ 2,500 ಕೋಟಿ ಹತ್ತತ್ರ ಟೆಂಡರ್ ಅದು। ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ಅಕ್ರಮ ನಡೆದಿದೆ ಅಂತ ನೇರವಾಗಿ ಪ್ರಧಾನಮಂತ್ರಿಗಳ ಕಚೇರಿಗೆ ದೂರು ಕೊಟ್ಟಿದ್ದಾರೆ KPCL, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ದೊಡ್ಡ ಭ್ರಷ್ಟಾಚಾರ। ಆ ಭ್ರಷ್ಟಾಚಾರದ ಇಂಚಿಂಚು ಮಾಹಿತಿ ಅವ್ರು ಕೊಟ್ಟಿರುವಂಥ ಕಂಪ್ಲೇಂಟ್ ಕಾಪಿ ಬಲಭಾಗದಲ್ಲಿ ತೋರಿಸ್ತಾ ಇದ್ದೀವಿ। ಕಂಪ್ಲೀಟ್ ಅದ್ರ ಬಗ್ಗೆ ಮಾಹಿತಿಯನ್ನು ಪ್ರಧಾನಮಂತ್ರಿಗಳಿಗೆ ಕಚೇರಿಗೆ ಕೊಟ್ಟಿದ್ದಾರೆ। ಮೊನ್ನೆ ಅಂದರೆ 3 ದಿವಸಕ್ಕೆ ಮುಂಚೆ September 13 PMO ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ದೂರು ಸಲ್ಲಿಕೆ ಆಯಿತು। ಈ ದೂರಿನ ಬಗ್ಗೆ ಇಂಧನ ಸಚಿವರಿಗೆ ಯಾವುದೇ ಮಾಹಿತಿ ಗೊತ್ತಿಲ್ವಂತೆ, ಪೊನ್ನು ರಾಜು ಜೊತೆ ಮಾತಾಡ್ತೀನಿ ಅಂದರು ಸಚಿವರು ಬ್ರೇಕಿಂಗ್ ನ್ಯೂಸ್। KPCL ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ನಡೆಯುತ್ತೆ, ಆದರೆ ಇದೇನೇನು ನಡೆದಿದೆ ಅಂತ ಏನು ಗೊತ್ತೇ ಇಲ್ಲ ಇಂಧನ ಸಚಿವರಿಗೆ, ಇದು ವರ್ಸೆ ನಂಬರ್ 2। ಯಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಎಲ್ ಶ್ರೀನಿವಾಸ್, ಅವ್ರು ಬಹುಶಃ ಇಲ್ಲಿನ ಎಲ್ಲ ಆಯಾಮಗಳನ್ನು ಗಮನಿಸಿನೇ ಇಲ್ಲಿ ಪ್ರಯೋಜನ ಇಲ್ಲ ಅಂತ ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ದೂರು ಕೊಟ್ಟಿದ್ದಾರೆ। ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಸ್ಪೆಷಲ್ ಕರೆಸ್ಪಾಂಡೆಂಟ್ ದರ್ಶತ್ ಸಾವುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಗುಡ್ ಮಾರ್ನಿಂಗ್ ದಶರತ್। ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್। ಬಹಳ ಸರ್ಪ್ರೈಸ್ ಅನ್ಸುತ್ತೆ, ಅಥವಾ ಜಾಣಕ್ಕೆ ಕೂಡ ಗೊತ್ತಿಲ್ಲ ಇಲ್ಲಿ ನಡೆದಿರೋ ಈ ಅಕ್ರಮ ಸ್ಥಳೀಯರಿಗೆ ಗೊತ್ತೇ ಇಲ್ಲ, ಆದರೆ ಇಂಜಿನಿಯರ್ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಗೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ। ಈ ಕಂಪ್ಲೇಂಟ್ನ ಸಾರ ಏನಿದೆ ಅಲ್ಲಿ?
ಹರೀಶ್ ನಾಗರಾಜ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳು ಅಂದ್ರೆ ಅಲ್ಲಿ ಕಲ್ಲಿದ್ದಲನ್ನ ಉರಿಸಿ ಶಾಖದ ಮೂಲಕ ವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದ್ರ ಮೂಲಕ ಅಲ್ಲಿ ಸಾಕಷ್ಟು ಮಾಲಿನ್ಯ ಸೃಷ್ಟಿಯಾಗುತ್ತೆ, ಆ ಮಾಲಿನ್ಯವನ್ನ ತಗ್ಗಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನವನ್ನ ಆದೇಶವನ್ನ ಕೊಟ್ಟಿತ್ತು. 2021 ವೇಳೆಗೆ ಎಲ್ಲ ಕಾಮಗಾರಿಯನ್ನ ಮುಗಿಸಬೇಕು, ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಸೆಂಟರ್ ಅನ್ನ ಅಳವಡಿಸಬೇಕು ಅಂತ ಹೇಳಿತ್ತು. ಮತ್ತೆ ಸರ್ಕಾರ ಏನ್ ಮಾಡ್ತು, 2021 ಬೇಡ 2024ಕ್ಕೆ ನಮಗೆ ಟೈಮ್ ಕೊಡಿ, ಅಷ್ಟರೊಳಗಾಗಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದ ನಂತರ 2400 ಕೋಟಿಗೂ ಟೆಂಡರ್ ಕರೆದು ಇಲ್ಲಿವರೆಗೆ ಒಂದು ಟೆಂಡರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಟೆಂಡರ್ ಪ್ರಕ್ರಿಯೆ ಕೊಟ್ಟರೂ ಕೂಡ ಕಾಮಗಾರಿ ಈಗಲೂ ಕೂಡ ಶುರುವಾಗಿಲ್ಲ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಪರಿಣಿತಿ ಹೊಂದಿದ ಕಂಪನಿಗೆ ಇವರು ಟೆಂಡರ್ ಕೊಟ್ಟಿಲ್ಲ. ಆ ಪರಿಣಿತಿ ಹೊಂದಿದ ಪ್ಯಾರಾಮೀಟರ್ಸ್ ಗಳಿಗೆ ಮ್ಯಾಚ್ ಆಗದಂತ ಕಂಪನಿಗೆ ಯಾಕೆ ಕೊಟ್ಟರು ಅನ್ನೋದೇ ಭ್ರಷ್ಟಾಚಾರದ ಅನುಮಾನಕ್ಕೆ ಕಾರಣವಾಗಿರುವಂತದ್ದು. ಹೀಗಾಗಿ KPCL MD ಪೊನ್ನುರಾಜ್ ಅವರ ಮೇಲೆ ಆರೋಪಗಳ ಸುರಿಮಳೆ ಸುರಿದಿದ್ದಾರೆ. 35 ಪುಟಗಳ ದೂರನ್ನ ಇದೀಗ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಕಾರ್ಯಾಲಯಕ್ಕೆ ದೂರನ್ನ ಕೊಟ್ಟಿದ್ದಾರೆ ಎಲ್ ಶ್ರೀನಿವಾಸ್ ಅವರು. ಬೇರೆ ಯಾರೋ ಸಾಮಾಜಿಕ ಕಾರ್ಯಕರ್ತಲ್ಲ, ಆರ್ಟಿಐ ಕಾರ್ಯಕರ್ತಲ್ಲ, ಹೊರಗಡೆಯಿಂದ ವಿಷಯ ತಿಳಿದುಕೊಂಡು ಕೊಟ್ಟಿಲ್ಲ. ಅದೇ ಕಂಪನಿಯ KPCL ಅಲ್ಲೇ ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು. ಹೀಗಾಗಿ ಇವರು ಅದ್ರ ಬಗ್ಗೆ ಅಕ್ರಮ ನಡೆದಿದೆ, ಇಂಥ ಕಂಪನಿ ಕೊಟ್ಟಿದ್ದಾರೆ, ಆ ಥರದ ಏನಾದ್ರು ಮಾಹಿತಿ ಇದೆಯಾ ಅಲ್ಲಿ? ಖಂಡಿತವಾಗೂ ಕೂಡ ಅವರು ಕಂಪನಿಯನ್ನ ಮೆನ್ಷನ್ ಮಾಡಿದ್ದಾರೆ, ಯಾವುದೇ ವಿಷಯವನ್ನು ಕೂಡ ಬಿಟ್ಟಿಲ್ಲ. ಆ ಕಂಪನಿಯನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಯಾವೆಲ್ಲ ಟೆಂಡರ್ ಅಲಾಟ್ ಆಗಿದೆ ಈಗಲೂ ಕೂಡ ಕಾಮಗಾರಿ ಶುರುವಾಗಿಲ್ಲ. 2024 ಒಳಗಾಗಿ ಕಂಪನಿ ಹೆಸರೇನು? ಕಂಪನಿ ಹೆಸರು ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೆ. ಈಗ ಆ ಕಂಪನಿಯ ಹೆಸರು MS ಬ್ರಿಡ್ಜ್ ಅಂಡ್ ರೂಫ್ ಕಲ್ಕಟ್ಟಾ ಅಂತ. ಅದು ಎಲ್ಲಿ ಎಲ್ಲಿ ಕಂಪನಿ, ಅದು ಎಲ್ಲಿ ಕಂಪನಿ, ಎನಿ ಐಡಿಯಾ? ಆ ಕಂಪನಿ ಯಾವುದು ಏನು ಅಂತ ಗೊತ್ತಿಲ್ಲ, ಆ ಕಂಪನಿ ಹೆಸರು ಮಾತ್ರ ಗೊತ್ತು. ಆದ್ರೆ ಆ ಕಂಪನಿಗೆ ಈ ಹೊಸ ತಂತ್ರಜ್ಞಾನ ಇದು ಎಲ್ಲಿಯೂ ಕೂಡ ಭಾರತದಲ್ಲಿ ಅಳವಡಿಕೆ ಆಗಿಲ್ಲ. ITPS BTPS RTPS ಅಲ್ಲಿ ಅಳವಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಆದ ಒಂದು ತಂತ್ರಜ್ಞಾನ ಇದೆ. ಆ ತಂತ್ರಜ್ಞಾನವನ್ನ ಪರಿಣಿತಿ ಹೊಂದಬೇಕಾಗುತ್ತೆ, ಟ್ರೈನಿಂಗ್ ಅನ್ನ ಪಡಿಬೇಕಾಗುತ್ತೆ. ಆದ್ರೆ ಮಾತ್ರ ಅದು ಎಲಿಜಿಬಿಲಿಟಿಯನ್ನ ಪಡೆದುಕೊಳ್ಳುತ್ತೆ ಯಾವ್ದು ಈ ಒಂದು ಕಾಮಗಾರಿಯನ್ನ ಮಾಡ್ಲಿಕ್ಕೆ. ಸೊ ಕಾಮಗಾರಿಯನ್ನೇನೋ ಪಡೆದುಕೊಂಡ್ಬಿಟ್ಟು, ಯಾಕಂದ್ರೆ ದೊಡ್ಡ ಮೊತ್ತದ ಟೆಂಡರು, ನಾವು ಕಾಮಗಾರಿಯನ್ನ ಪಡೆದುಕೊಂಡ್ರೆ ಸುಲಭವಾಗಿ ದುಡ್ಡು ಮಾಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ. ಆದ್ರೆ ಇಲ್ಲಿವರೆಗೂ ಕೂಡ ಕೆಲಸ ಶುರುವಾಗಿಲ್ಲ, 2024 ಡೆಡ್ಲೈನ್ ಹತ್ರ ಆಗ್ತಿದೆ. ಸೊ ಒಂದು ವೇಳೆ ಇವರು ಕೆಲಸ ಶುರು ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ RTPS VTPS YTPS ನ ವಿದ್ಯುತ್ ಉತ್ಪಾದನೆಗೂ ಕೂಡ ಕೊರತೆ ಆಗುತ್ತೆ, ಅಲ್ಲಿನ ರೆವಿನ್ಯೂ ಜನರೇಷನ್ ಗೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಇಷ್ಟೆಲ್ಲವೂ ಕೂಡ ಅರಿವಿದ್ರು, ಇಂದಿನ ಸಚಿವರಿಗೆ ಮಾತ್ರ ಯಾವುದೇ ರೀತಿಯ ಇದಕ್ಕೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ದಾರೆ, ನುಣಚಿಕೊಳ್ಳುವಂತ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಕೂಡ ಸುನೀಲ್ ಕುಮಾರ್ ಅವರಿಗೆ ಮಾತನಾಡಿಸಿದೆ, ಪ್ರಯತ್ನ ಪಟ್ಟೆ, ಆದ್ರೆ ಅವರು ಯಾವುದೇ ಕಾರಣಕ್ಕೂ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಇನ್ನು ಮುಂದಾದ್ರೂ ಕೂಡ ಇಂಥ ಅಕ್ರಮಕ್ಕೆ ಬ್ರೇಕ್ ಹಾಕಿ ಈ ಫ್ಲೂ ಗ್ಲಾಸ್ ಡಿಸಲ್ಫರೈಸೇಷನ್ ಸೆಂಟರ್ ಅನ್ನ ಅಳವಡಿಕೆ ಮಾಡ್ತಾರ, ಭ್ರಷ್ಟಾಚಾರಕ್ಕೆ ಕೊನೆ ಹಾಕ್ತಾರ ಅಂತ ನೋಡ್ಬೇಕಿದೆ. ಹರೀಶ್, ಥ್ಯಾಂಕ್ ಯು. ದಶರಥ್ ಸಾವಿರ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.